ಹಲೋ ಫ್ರೆಂಡ್ಸ್, ಸಖತ್ ಮೂವೀಸ್ನಲ್ಲಿ ನಾವಿವತ್ತು ನೋಡೋಣ ಬಾಲಿವುಡ್ನ ಬ್ಯೂಟಿಫುಲ್ ಮೂವಿ ಮಿಮಿಯನ್ನ. ಈ ಮೂವಿ ಇತ್ತೀಚೆಗೆ ಬಾಲಿವುಡ್ನಲ್ಲಿ ಬಂದಿರುವಂತಹ ದ ಬೆಸ್ಟ್ ಫಿಲ್ಮ್ ಅನ್ನಬಹುದು. ಯಾಕಂದರೆ ಸಿನಿಮಾ ಅಷ್ಟು ಬ್ಯೂಟಿಫುಲ್ ಆಗಿದೆ. ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ಮನಸ್ಸು ಮುಟ್ಟುವ, ಹೃದಯ ತಟ್ಟುವಂತಹ ಅದ್ಭುತವಾದ ಮೂವಿ ಈ ಮಿಮ್ಮಿ. ಸಿನಿಮಾದ ಆರಂಭದಲ್ಲಿ ನಾವು ಕಾರಿನಲ್ಲಿ ಹೋಗ್ತಾ ಇರುವಂತಹ ಫಾರಿನ್ ಗಂಡ ಹೆಂಡತಿಯನ್ನು ನೋಡ್ತೇವೆ. ಗಂಡನ ಹೆಸರು ಜಾನ್, ಹೆಂಡತಿ ಹೆಸರು ಸಮರ್. ಅವರಿಬ್ಬರೂ ಮಾತಾಡ್ತಾ, ನಮಗೊಬ್ಬ ಹೆಲ್ತಿ ಮತ್ತು ಬ್ಯೂಟಿಫುಲ್ ಆಗಿರೋ ಹುಡುಗಿ ಬೇಕು ಅಂತಲೂ, ಅಂತಹ ಹುಡುಗಿ ಸಿಕ್ಕರೆ ನಮ್ಮ ಕೆಲಸ ಈಸಿ ಆಗೋಗುತ್ತೆ ಅಂತಲೂ ಮಾತಾಡ್ತಾ ಇರ್ತಾರೆ. ಈ ಎಲ್ಲ ಮಾತುಗಳನ್ನು ಕಾರು ಡ್ರೈವ್ ಮಾಡ್ತಿದ್ದಂತಹ ಟ್ಯಾಕ್ಸಿ ಡ್ರೈವರ್ ಬಾನು ಕೇಳಿಸಿಕೊಳ್ತಾನೆ. ನಂತರ ಬ್ರೇಕ್ ತೆಗೆದುಕೊಳ್ಳೋದಕ್ಕೋಸ್ಕರ ಕಾರು ಒಂದು ಸೈಡಲ್ಲಿ ನಿಂತಾಗ ಕಾರಿನ ಹೊರಗೆ ನಿಂತು ಮೊಬೈಲ್ನಲ್ಲಿ ಹುಡುಗಿಯರ ಫೋಟೋಗಳನ್ನು ನೋಡ್ತಾ ಇರ್ತಾನೆ. ಆಗ ಬಾನುಗೆ ಅರ್ಥ ಆಗುತ್ತೆ ಈತ ಮೂಗ್ನತ್ ಗಿರಾಕಿ ಅಂತ. ಆತ ಜಾನ್ಗೆ ಹೇಳ್ತಾನೆ, ನಿಮಗೆ ಎಂಜಾಯ್ ಮಾಡೋದಕ್ಕೊಂದು ಹುಡುಗಿ ಬೇಕಲ್ವಾ, ನಾನು ಸೆಟ್ ಮಾಡ್ತೀನಿ ಅಂತಾನೆ. ಅಷ್ಟರಲ್ಲಿ ಜಾನ್ನ ಹೆಂಡತಿ ಅಲ್ಲಿಗೆ ಬರ್ತಾಳೆ. ಅವಳಿಗೆ ಹಿಂದಿ ಗೊತ್ತು. ಅವಳು ಬಾನುವಿನ ಕನ್ಫ್ಯೂಷನ್ಗೆ ನಗ್ತಾ, ನಮಗೆ ಹುಡುಗಿ ಬೇಕಾಗಿರೋದು ಅದಕ್ಕಲ್ಲ ಅಂತಾಳೆ. ಬಾನು ಮತ್ತೆ ಕನ್ಫ್ಯೂಷನ್ನಲ್ಲಿ ಬೀಳ್ತಾನೆ. ಕಾರ್ನಲ್ಲಿ ಅವರು ಬಾನುಗೆ ಅರ್ಥವಾಗುವಂತೆ ಹೇಳ್ತಾರೆ. ಜಾನ್ ಹೇಳ್ತಾನೆ, ನಮ್ಮ ಮಗುವಿಗೆ ತಾಯಿ ಆಗೋದಕ್ಕೆ ಒಂದು ಹುಡುಗಿ ಬೇಕು, ಯಾಕಂದ್ರೆ ನನ್ನ ಹೆಂಡತಿಗೆ ಮಕ್ಕಳಾಗುವ ಚಾನ್ಸಸ್ ಇಲ್ಲ, ಹಾಗಾಗಿ ನಮ್ಮ ಮಗುವಿಗೆ ಸರೋಗಿಸಿ ಮದರ್ ಬೇಕು ಅಂತಾನೆ. ಬಾನುಗೆ ಆಗ ಎಲ್ಲವೂ ಕೂಡ ಅರ್ಥವಾಗುತ್ತೆ. ಆತ ಹೇಳ್ತಾನೆ, ನನಗೂ ಒಬ್ಬ ಹೆಂಡತಿ ಇದ್ದಾಳೆ, ಮದುವೆಯಾಗಿ 12 ವರ್ಷಗಳಾದರೂ ಇನ್ನೂ ಮಕ್ಕಳಾಗಿಲ್ಲ, ನಾವು ಕೂಡ ಸರೋಗಸಿ ಮೂಲಕ ಒಂದು ಮಗನ ಪಡ್ಕೋತೀವಿ ಅಂತಾನೆ. ಅದಕ್ಕೆ ಸಮ್ಮರ್ ಹೇಳ್ತಾಳೆ, ಅದಕ್ಕೆಲ್ಲ ಲಕ್ಷಗಳಲ್ಲಿ ಖರ್ಚಾಗುತ್ತೆ ಅಂತ. ಆಗ ಬಾನು, ನಾವು ಬಡವರು, ಇಂಥದ್ದೆಲ್ಲ ನಮ್ಮಿಂದ ಸಾಧ್ಯನಾ, ನಾವು ನ್ಯಾಚುರಲ್ ಆಗಿಯೇ ಟ್ರೈ ಮಾಡ್ತೀವಿ ಬಿಡಿ ಅಂತಾನೆ. ನಂತರ ಬಾನು ಹೇಳ್ತಾನೆ, ನಾನು ನಿಮಗೆ ಒಂದು ಹುಡುಗಿಯನ್ನು ಹುಡುಕೊಡ್ತೇನೆ ನಿಮ್ಮ ಮಗುವಿಗೆ ತಾಯಿ ಆಗೋದಕ್ಕೋಸ್ಕರ ಅಂತಾನೆ. ಆದರೆ ನೀವು ಅದಕ್ಕೆ ಪೇ ಮಾಡಬೇಕು, ಯಾಕಂದರೆ ಬಡವರ ಬದುಕು ನಡಿಬೇಕು ನೋಡಿ ಅಂತಾನೆ. ಕಾರಿನಲ್ಲಿ 5 ಲಕ್ಷಕ್ಕೆ ಡೀಲ್ ಆಗುತ್ತೆ. ನಂತರ ಬಾನು ಒಂದು ಮನೆ ಹತ್ತಿರ ಇಬ್ಬರನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿದ್ದ ಒಬ್ಬ ಹೆಂಗಸನ್ನ ತೋರಿಸಿ, ಈಕೆ ಹತ್ತಿರ 14 ಮಕ್ಕಳನ್ನು ಎತ್ತಿದ್ದಾಳೆ, ಎಲ್ಲವೂ ಕೂಡ ಏಕದಮ್ ಫಿಟ್ ಇದ್ದಾರೆ, ಬೇಕಾದ್ರೆ ನಿಮಗೂ ಕೂಡ ಒಂದು ಮಗುವನ್ನು ಎತ್ಕೊಡ್ತಾಳೆ ಅಂತಾನೆ. ಅದಕ್ಕೆ ಫಾರಿನ್ ಸಮ್ಮರ್ ಹೇಳ್ತಾಳೆ, ಈಕೆಗೆ ತುಂಬಾ ವಯಸ್ಸಾಗಿದೆ, ನಮಗೆ ಯಂಗ್ ಅಂಡ್ ಫಿಟ್ ಆಗಿರೋ ಹುಡುಗಿ ಬೇಕು. ನಮ್ಮ ಫ್ರೆಂಡ್ ಒಬ್ರು ವಯಸ್ಸಾದವರಿಂದ ಮಗು ಪಡೆಯೋದಕ್ಕೆ ಹೋದ್ರು, ಆದ್ರೆ ಹುಟ್ಟಿದ ಮಗು ಅನ್ಹೆಲ್ತಿ ಆಗಿತ್ತು ಅಂತಾರೆ. ಆಗ ಬಾನು ಹೇಳ್ತಾನೆ, ಓಕೆ ಟ್ರೈ ಅನದರ್ ಒನ್ ಅಂತ. ನಂತರ ಆತ ಅವರಿಬ್ಬರನ್ನು ಒಂದು ಹೋಟೆಲ್ಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಅಲ್ಲಿ ಮಿಮ್ಮಿ ಹೆಸರಿನ ಹುಡುಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಆ ಡ್ಯಾನ್ಸ್ಗೆ ತಕ್ಕ ಹಾಗೆ ಶಮ ಅನ್ನೋ ಆಕೆ ಆಡ್ತಾ ಇರ್ತಾಳೆ. ಮಿಮ್ಮಿಗೆ ಬಾಲಿವುಡ್ನ ಫೇಮಸ್ ಆಕ್ಟ್ರೆಸ್ ಆಗುವ ಕನಸು. ಹಾಗಾಗಿ ಆಕೆಗೆ ಪರಿಚಯವಿದ್ದ ಜಾಲಿ ಎಂಬಾತನೊಂದಿಗೆ ಬಾಲಿವುಡ್ ಎಂಟ್ರಿ ಮಾಡಿಸುವಂತೆ ಕೇಳ್ತಿರ್ತಾಳೆ. ಅದಕ್ಕೆ ಆತ, ಮೊದಲು ನಿನ್ನ ಫೋಟೋ ಶೂಟ್ ಮಾಡಿಸಬೇಕು, ಅದಕ್ಕೆ 5 ಲಕ್ಷ ಖರ್ಚಾಗುತ್ತೆ. ನಂತರ ನಿನ್ನ ಪ್ರಮೋಟ್ ಮಾಡೋದಕ್ಕೆ ಒಂದು ಡ್ಯಾನ್ಸಿಂಗ್ ವಿಡಿಯೋ ಮಾಡಿಸಬೇಕು, ಅದಕ್ಕೆ ಹತ್ತಿರ 10 ಲಕ್ಷ ಖರ್ಚಾಗುತ್ತೆ. ಇದೆಲ್ಲ ಮಾಡಿದ್ರೆ ಈಸಿಯಾಗಿ ಬಾಲಿವುಡ್ನಲ್ಲಿ ಚಾನ್ಸ್ ಗಿಟ್ಸ್ಬಹುದು ಅಂತಾನೆ. ಮಿಮ್ಮಿಯದು ಬಿಗ್ ಡ್ರೀಮ್, ಅದನ್ನ ಪೂರೈಸಿಕೊಳ್ಬೇಕಂದ್ರೆ ತುಂಬಾ ದುಡ್ಡು ಬೇಕು, ಆದರೆ ಆಕೆ ಹತ್ರ ಹಣವಿಲ್ಲ. ನೆಕ್ಸ್ಟ್ ಡೇ ಜಾನ್ ಮತ್ತು ಸಮರ್ ಬಾನುವನ್ನ ಮೀಟ್ ಮಾಡ್ತಾರೆ. ಅವರು ಮಗುವಿಗೆ ತಾಯಿ ಆಗೋದಕ್ಕೆ ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾರೆ, ಅವಳೆ ಮಿಮ್ಮಿ. ಜಾನ್ ಬಾನುಗೆ ಹೇಳ್ತಾನೆ, ನಾವು ನಿನ್ನೆ ಡ್ಯಾನ್ಸ್ ನಲ್ಲಿ ನೋಡಿದಂತ ಹುಡುಗಿ ಸರೋಗಿಸಿ ಮದರಿಗೆ ಪರ್ಫೆಕ್ಟ್ ಆಗ್ತಾಳೆ ಅಂತ. ಯಾಕಂದ್ರೆ ಆಕೆ ತುಂಬಾ ಹೆಲ್ತಿ ಆಗಿದ್ದಾಳೆ ಮತ್ತೆ ಬ್ಯೂಟಿಫುಲ್ ಆಗಿದ್ದಾಳೆ, ಅಂತ ಹುಡುಗಿ ಸಿಕ್ಕರೆ ಬೆಟರ್ ಅಂತಾನೆ. ಅದಕ್ಕೆ ಬಾನು, ಅಂತ ಹುಡುಗಿಯೇ ಯಾಕೆ, ಅದೇ ಹುಡುಗಿಯನ್ನು ಫಿಕ್ಸ್ ಮಾಡೋಣ ಅಂತಾನೆ. ನಂತರ ಬಾನು ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿಸಿಕೊಂಡು ಮನೆ ಕಡೆ ಹೊರಟಿದ್ದಂತಹ ಶಮ ಮತ್ತು ಮಿಮ್ಮಿಯನ್ನ ಮೀಟ್ ಮಾಡ್ತಾನೆ. ಬಾನು ಹೇಳ್ತಾನೆ, ನೀವು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತೀರಾ, ನಾನು ನಿಮ್ಮ ಡ್ಯಾನ್ಸ್ನ ಫ್ಯಾನ್ ಅಂತಾನೆ. ಅಷ್ಟೇ ಅಲ್ಲ, ನಾನು ನಿಮ್ಮನ್ನು ನಿಮ್ಮ ಮನೆವರೆಗೂ ನನ್ನ ಕಾರ್ನಲ್ಲಿ ಡ್ರಾಪ್ ಮಾಡ್ತೀನಿ ಅಂತಾನೆ. ಶಮ ಮತ್ತು ಮಿಮ್ಮಿ ಅದನ್ನು ನಿರಾಕರಿಸ್ತಾರೆ. ಆದರೆ ಆ ಸಮಯದಲ್ಲಿ ಆಟೋಗಳು ಕೂಡ ಅವ್ರಿಗೆ ಯಾವುದೂ ಸಿಗೋದಿಲ್ಲ, ಹಾಗಾಗಿ ಇವನ ಕಾರಿನಲ್ಲಿ ಬರೋದಕ್ಕೆ ಒಪ್ಕೊಳ್ತಾರೆ. ಬಾನುಗೆ ಮಿಮ್ಮಿ ಹತ್ರ ಸರೋಗಸಿ ಮದರ್ ಬಗ್ಗೆ ಹೇಳಬೇಕು, ಹಾಗಾಗಿ ತನ್ನ ಟ್ಯಾಕ್ಸಿಯಲ್ಲಿ ತಾಯಿ ಬಗೆಗಿನ ಸಾಂಗ್ಗಳನ್ನೇ ಪ್ಲೇ ಮಾಡತೊಡಗ್ತಾನೆ. ನಂತರ ಆತ ಅವರಿಗೆ ಹೇಳ್ತಾನೆ, ತಾಯಿ ಮತ್ತು ಮಗುವಿನ ಸಂಬಂಧ ಈ ಜಗತ್ತಿನಲ್ಲಿಯೇ ಉನ್ನತವಾದ್ದು, ಒಂದು ವೇಳೆ ನನ್ನಿಂದ ಆಗುವಂತಹದ್ದಾಗಿದ್ರೆ ನಾನೇ ಮಗುವನ್ನು ಇರ್ತಾ ಇದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಅವರಿಬ್ಬರು ಕೂಡ ಇವನನ್ನು ನೋಡಿ ನಗ್ತಾರೆ. ನಂತರ ಅವಳು ಗಾಡಿಯಿಂದ ಇಳಿದು ಮನೆ ಕಡೆ ಹೋಗ್ತಾ ಇರ್ತಾಳೆ. ಆದರೆ ಬಾನು ಅವಳ ಹತ್ರ ಏನು ಹೇಳಬೇಕು ಅಂತ ಅವಳನ್ನ ತಡಿತಾನೆ. ಆತ ಅವಳ ಹತ್ರ ಎದುರುಕೊಂಡು, ನಿನ್ನೆ ನನ್ನ ಕಾರಲ್ಲಿ ಫಾರಿನರ್ಸ್ ಬಂದಿದ್ರು, ಅವರನ್ನ ರಾತ್ರಿ ನಾನು ನೀನು ಡ್ಯಾನ್ಸ್ ಮಾಡ್ತಾ ಇದ್ದಂತ ಹೋಟೆಲ್ನಲ್ಲಿ ಬಿಟ್ಟಿದ್ದೆ, ಅವರು ನಿನ್ನ ಡ್ಯಾನ್ಸ್ ಅನ್ನ ತುಂಬಾ ಮೆಚ್ಚಿಕೊಂಡ್ರು. ಅಷ್ಟೇ ಅಲ್ಲ, ಅವ್ರು ಕೇಳ್ತಿದ್ದಾರೆ ಅವ್ರ ಮಗುವಿಗೆ ನೀನು ತಾಯಿ ಆಗ್ಬೇಕು ಅಂತ. ಇದನ್ನ ಕೇಳಿದಂತ ಮಿಮ್ಮಿ ಬಾನುವನ್ನ ಕೆನ್ನೆಗೆ ಬಾರಿಸ್ತಾಳೆ. ನಂತರ ನಾವು ಮಿಮ್ಮಿಯ ಅಪ್ಪ ಅಮ್ಮನನ್ನ ನೋಡ್ತೇವೆ. ಅಪ್ಪ ಸಂಗೀತಗಾರ, ಒಂದಷ್ಟು ಮಕ್ಕಳಿಗೆ ಸಂಗೀತವನ್ನ ಹೇಳ್ಕೊಡ್ತಾ ಇರ್ತಾರೆ. ಇನ್ನು ಮಿಮ್ಮಿಯ ತಾಯಿ ಹೌಸ್ ವೈಫ್. ಮಿಮ್ಮಿಯ ತಂದೆ ತಾಯಿ ಮಗಳ ಭವಿಷ್ಯದ ಬಗ್ಗೆ ಸದಾಕಾಲ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಮಿಮ್ಮಿಗೆ ಬಾಲಿವುಡ್ನ ಹೀರೋಯಿನ್ ಆಗ್ಬೇಕನ್ನೋ ಕನಸು.
ಮಿಮ್ಮಿ ದೇವಸ್ಥಾನಕ್ಕೆ ಹೋಗಿ ತನ್ನನ್ನು ಆಕ್ಟ್ರೆಸ್ ಮಾಡುವಂತೆ ದೇವರನ್ನ ಬೇಡಿಕೊಳ್ತಾ ಇರ್ತಾಳೆ. ಅಲ್ಲಿ ಡ್ರೈವರ್ ಬಾನು ಪ್ರತ್ಯಕ್ಷ ಆಗ್ತಾನೆ. ಅವನನ್ನ ನೋಡಿದ ಕೂಡಲೇ ಮಿಮ್ಮಿ ಅಲ್ಲಿಂದ ಓಡ ತಡುಕ್ತಾಳೆ. ನಂತರ ಆತ ಮಿಮ್ಮಿಗೆ ಹೇಳ್ತಾನೆ, ಒಂದ್ಸಾರಿ ನನ್ನ ಮಾತನ್ನು ಕೇಳಿ, ಒಂದು ವೇಳೆ ಅದು ನಿಮ್ಗೆ ಇಷ್ಟ ಆಗದೆ ಇದ್ರೆ ನಾನು ನಿಮ್ಮನ್ನ ಬಲವಂತ ಮಾಡೋದಿಲ್ಲ ಅಂತ ಹೇಳ್ತಾನೆ. ಸರಿ ಹೋಗ್ಲಿ ಅಂತ ಮಿಮ್ಮಿ ಅವನ ಜೊತೆ ಕುಳಿತು ಅವನು ಹೇಳೋದನ್ನ ಕೇಳತೊಡಗ್ತಾಳೆ. ಮಕ್ಕಳನ್ನ ಇರೋದಿಕ್ಕೆ ನಿನಗೆ ಜಾನ್ನ ಅವಶ್ಯಕತೆ ಇಲ್ಲ, ಅವನ ಜೊತೆ ಸೆಕ್ಸ್ ಮಾಡಬೇಕಿಲ್ಲ. ಈಗ ಜಗತ್ತಲ್ಲಿ ಹೊಸ ಟೆಕ್ನಾಲಜಿ ಒಂದು ಬಂದಿದೆ, ಯಾವ ವ್ಯಕ್ತಿ ಜೊತೆ ಸೆಕ್ಸ್ ಮಾಡದೆಯೂ ಕೂಡ ಮಕ್ಕಳನ್ನ ಪಡಿಬಹುದು, ಅದಕ್ಕೆ ಸರೋಗಸಿ ಅಂತಾರೆ ಅಂತ ಹೇಳ್ತಾನೆ. ಮಿಮ್ಮಿ ಇದನ್ನು ಕೇಳಿ ಆಶ್ಚರ್ಯಗೊಳ್ತಾಳೆ. ಆ ತರ ಎಲ್ಲ ಟೆಕ್ನಾಲಜಿ ಬಂದಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ನಾನು ಹೇಳಿದ್ದು ಸರೋಗಸಿ ಅಂತ ಅಂತಾನೆ. ನಂತರ ಅವಳು ಅವನು ಕೇಳ್ತಾಳೆ, ನಾನೇ ಯಾಕೆ ಅವರಿಗೆ ಮಗುವನ್ನು ಎತ್ಕೊಳ್ಬೇಕು, ನಾನೇನಿದ್ರು ಬಾಲಿವುಡ್ ಹೀರೋಯಿನ್ ಆಗಬೇಕು ಅಂತಾಳೆ. ಪ್ರಪಂಚದಲ್ಲಿ ಇಷ್ಟೊಂದು ಜನ ಯುವತಿಯರಿದ್ದಾರೆ, ಹೆಂಗಸರಿದ್ದಾರೆ, ಹೋಗಿ ಯಾವುದಾದ್ರೂ ಒಬ್ಬ ಹೆಂಗಸ ಹತ್ರ ಈ ಸರೋಗಸಿ ಮೂಲಕ ಮಗು ಪಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಆದರೆ ಬಾನು ಅವಳ ಹಿಂದಿಂದೇನೆ ಬರ್ತಾನೆ. ಮತ್ತು ಅವನು ಹೇಳ್ತಾನೆ, ಈ ಕೆಲಸ ಮಾಡೋದಕ್ಕೋಸ್ಕರ ಅವ್ರು 20 ಲಕ್ಷ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ. ಆ ದುಡ್ಡಲ್ಲಿ ನೀನು ಮುಂಬೈಗೆ ಹೋಗ್ಬೋದು, ಬಾಲಿವುಡ್ ಸೇರ್ಬೋದು, ದೊಡ್ಡ ಹೀರೋಯಿನ್ ಕೂಡ ಆಗ್ಬೋದು ಅಂತ ಹೇಳ್ತಾನೆ. 20 ಲಕ್ಷ ರೂಪಾಯಿ ಆಫರನ್ನು ಕೇಳಿ ಮಿಮ್ಮಿಯ ಕಾಲುಗಳು ನಿಧಾನವಾಗಿ ತೊಡಗ್ತವೆ. ನಂತರ ಆಕೆ ಯೋಚನೆ ಮಾಡ್ತಾಳೆ, ಬಹುಶಃ ಈ ಆಫರ್ ನನ್ನ ಕನಸನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರನೇ ಬಂದಿದೆ ಅನ್ಸುತ್ತೆ. 20 ಲಕ್ಷ ರೂಪಾಯಿ ಸಿಕ್ಕರೆ ನನ್ನ ಎಲ್ಲ ಕನಸುಗಳನ್ನು ನನಸು ಮಾಡ್ಕೋಬಹುದು, ಬಾಲಿವುಡ್ ಅಲ್ಲಿ ಹೀರೋಯಿನ್ ಆಗ್ಬೋದು ಅಂತೆಲ್ಲ ಆಲೋಚನೆ ಮಾಡ್ತಾಳೆ. ಈ ಎಲ್ಲ ಮಾತುಗಳನ್ನು ತನ್ನ ಫ್ರೆಂಡ್ ಆದಂತಹ ಶಮಾ ಹತ್ರ ಹೇಳ್ಕೊಳ್ತಾಳೆ. ಆದರೆ ಶಮಾ ಇದನ್ನು ವಿರೋಧಿಸ್ತಾಳೆ. ಆದರೆ ಮಿಮ್ಮಿ ಅವಳನ್ನು ಕನ್ವಿನ್ಸ್ ಮಾಡತೊಡಗ್ತಾಳೆ, ಇಷ್ಟೊಂದು ದುಡ್ಡು ನಮ್ಮ ಲೈಫಲ್ಲಿ ಸಿಗೋದು ತುಂಬ ಕಷ್ಟ, ಹಾಗಾಗಿ ಒಂದ್ಸರಿ ನಾವು ಅವ್ರನ್ನ ಮೀಟ್ ಮಾಡೋಣ, ಈ ಬಗ್ಗೆ ಅವ್ರ ಹತ್ರ ಕೇಳೋಣ, ನಮ್ಗೆ ಓಕೆ ಆದರೆ ಮಾಡೋಣ, ಇಲ್ಲಾಂದ್ರೆ ಅಲ್ಲೇ ಬಿಟ್ಟು ಬಿಡೋಣ ಅಂತ ಹೇಳ್ತಾಳೆ. ಶಮಾ ಅದಕ್ಕೆ ಒಪ್ಕೊಳ್ತಾಳೆ. ನಂತರ ಅವರಿಬ್ಬರು ಸಮರ್ ಮತ್ತು ಜನ್ನನ್ನು ಮೀಟ್ ಮಾಡ್ತಾರೆ. ಫಾರಿನ್ ಕಪಲ್ಸ್ ಜೊತೆ ಶಮಾ ಕೇಳ್ತಾಳೆ, ಮಗು ಪಡ್ಕೊಳ್ಳೋದಿಕ್ಕೆ ಮಿಮ್ಮಿಯೇ ಯಾಕೆ ಬೇಕು ಅಂತ. ಅದಕ್ಕೆ ಸಮರ್ ಹೇಳ್ತಾಳೆ, ಮಿಮ್ಮಿ ಏಕದಮ್ ಫಿಟ್ ಇದ್ದಾಳೆ, ಡ್ಯಾನ್ಸರ್ ಆಗಿದ್ದಾಳೆ, ಮಗು ಪಡೆಯೋದಿಕ್ಕೆ ಡ್ಯಾನ್ಸರ್ ಬಾಡಿ ತುಂಬ ಪರ್ಫೆಕ್ಟ್ ಆಗಿರುತ್ತೆ, ಹಾಗಾಗಿ ಅಂಥವರ ಹೊಟ್ಟೆಯಲ್ಲಿ ಮಗು ತುಂಬ ಆರೋಗ್ಯಪೂರ್ಣವಾಗಿ ಬೆಳೆಯುತ್ತೆ, ಹೆಲ್ತಿ ಆಗಿರುತ್ತೆ ಅಂತ ಹೇಳ್ತಾಳೆ. ತಕ್ಷಣ ಮಿಮ್ಮಿ ಕೇಳ್ತಾಳೆ, ನಮಗೆ ದುಡ್ಡು ಯಾವ್ಯಾವಾಗ ಸಿಗುತ್ತೆ ಅಂತ. ಅದಕ್ಕೆ ಸಮರ್ ಹೇಳ್ತಾಳೆ, ನಾವು ನಿಮಗೆ ತಿಂಗಳು 55,000 ಕೊಡ್ತೀವಿ, ಡೆಲಿವರಿ ಆಗಿ ಮಗು ನಮಗೆ ಸಿಕ್ಕ ನಂತರ ಪೂರ 15.5 ಲಕ್ಷವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾಳೆ. ಹಣದ ಆಸೆಯಿಂದಾಗಿ ಮತ್ತು ಅನಿವಾರ್ಯದಿಂದಾಗಿ ಅವರಿಬ್ಬರು ಕೂಡ ಮಗುವನ್ನು ಎತ್ತುಕೊಡೋದಕ್ಕೆ ಒಪ್ಕೊಳ್ತಾರೆ. ನಂತರ ಕಾರಲ್ಲಿ ವಾಪಸ್ ಬರುವಾಗ ಬಾನು ಶಮಾ ಮತ್ತು ಮಿಮ್ಮಿಯ ನಡುವೆ ಮಾತುಕತೆ ನಡೆಯತೊಡಗುತ್ತೆ. ಒಂದು ವೇಳೆ ಮಿಮ್ಮಿ ಪ್ರೆಗ್ನೆಂಟ್ ಆದರೆ ಮುಂದೆ ಹೇಗೆಲ್ಲ ಇರಬೇಕು ಅಂತ ಡಿಸ್ಕಷನ್ ನಡೀತಾ ಇರುತ್ತೆ. ಆಗ ಬಾನು ಹೇಳ್ತಾನೆ, ನೀನು ಪ್ರೆಗ್ನೆಂಟ್ ಆದರೆ 9 ತಿಂಗಳು ನೀನು ಬೇರೆ ಎಲ್ಲಾದರೂ ಹೊರಗಡೆ ಇರಬೇಕಾಗತ್ತೆ ಅಂತ. ಅದಕ್ಕೆ ಶಮಾ ಹೇಳ್ತಾಳೆ, ನೀವು ನಮ್ಮ ಮನೆಗೆ ಬಂದುಬಿಡ್ರಿ, ನಮ್ಮಪ್ಪ ಮೌಲ್ವಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ಅಬ್ಬು ಮತ್ತು ನಾನು ಇಬ್ಬರೇ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಅವರು ಕೂಡ ಅಪರೂಪಕ್ಕೆ ಮನೆ ಕಡೆ ಬರ್ತಾರೆ, ಹಾಗಾಗಿ ನೀವು ಅಲ್ಲಿ ಆರಾಮಾಗಿರ್ಬೋದು ಅಂತ ಹೇಳ್ತಾಳೆ. ಬಾನು ಇದನ್ನ ಬೆಸ್ಟ್ ಐಡಿಯಾ ಅಂತ ಒಪ್ಕೊಳ್ತಾನೆ. ನಂತರ ಆ ಫಾರಿನ್ ಕಪಲ್ಸ್ ಮಿಮ್ಮಿಯನ್ನ ಚೆಕಪ್ ಮಾಡೋದಕ್ಕೋಸ್ಕರ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಮಿಮ್ಮಿಗೆ ಹೇಳ್ತಾರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ನೀನು ತುಂಬಾ ಊಟ ಮಾಡಬೇಕಾಗುತ್ತೆ, ಹೆಲ್ತಿಯಾಗಿರ್ಬೇಕಾಗುತ್ತೆ ಅಂತ. ಹೀಗಿದ್ದಾಗ ಮಗು ತುಂಬಾ ಹೆಲ್ತಿಯಾಗಿ ಹುಟ್ಟುತ್ತೆ ಅಂತ ಹೇಳ್ತಾಳೆ. ನಂತರ ಮಿಮ್ಮಿ ಮತ್ತು ಆ ಫಾರಿನ್ ಕಪಲ್ಸ್ ನಡುವೆ ಒಂದು ಕಾಂಟ್ಯಾಕ್ಟ್ ಅನ್ನು ಮಾಡಿಕೊಳ್ಳಲಾಗುತ್ತೆ. ಅಷ್ಟೇ ಅಲ್ಲ, ಸರೋಗಸಿ ಪ್ರೋಸೆಸ್ ಕೂಡ ನಡೆದು ಹೋಗುತ್ತೆ. ಸ್ವಲ್ಪ ಸಮಯದ ನಂತರ ಮಿಮ್ಮಿ ಪ್ರೆಗ್ನೆಂಟ್ ಆದಳೆ. ಈ ಮಾತನ್ನ ಕೇಳಿ ಜಾನ್ ಮತ್ತು ಸಮರ್ ಕೂಡ ತುಂಬಾ ಖುಷಿ ಆಗ್ತಾರೆ. ಅವರಿಬ್ಬರು ಕೂಡ ಮಿಮ್ಮಿಗೆ ಅಡ್ವಾನ್ಸ್ ಹಣವಾಗಿ 50,000 ನೀಡ್ತಾರೆ. ನಂತರ ಅವರು ಹೇಳ್ತಾರೆ, ನಾವು ನಮ್ಮ ದೇಶಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ, ತಿಂಗಳು ನಿಮ್ಮ ಅಕೌಂಟ್ಗೆ ದುಡ್ಡು ಬಂದು ಬೀಳುತ್ತೆ ಅಂತ ಹೇಳ್ತಾರೆ. ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳೋದಕ್ಕೋಸ್ಕರ ಬಾನು ಕೂಡ ನಿಮ್ ಜೊತೆ ಇರ್ತಾನೆ ಅಂತ ಹೇಳ್ತಾರೆ. ಇತ್ತ ಬಾನುಗೂ ಕೂಡ ದುಡ್ಡು ಸಿಗ್ತಾ ಇರುತ್ತೆ, ಹಾಗಾಗಿ ಆತ ಮಿಮ್ಮಿ ಅವ್ರ ಜೊತೆ ಇರೋದಕ್ಕೆ ಒಪ್ಕೊಳ್ತಾನೆ. ನಂತರ ಮಿಮ್ಮಿ ಮನೆಗೆ ಹೋಗ್ತಾಳೆ. ಅವಳು ತನ್ನ ತಂದೆ ತಾಯಿಗೆ ನನಗೆ ಫಿಲ್ಮ್ನಲ್ಲಿ ಒಂದು ರೋಲ್ ಸಿಕ್ಕಿರೋದಾಗಿ ಹೇಳ್ತಾಳೆ. ಆ ಸಿನಿಮಾದ ಶೂಟಿಂಗ್ 9 ತಿಂಗಳು ನಡೆಯುತ್ತೆ, ಹಾಗಾಗಿ ನಾನು ಅಲ್ಲೇ ಹೋಗಿ ಇರಬೇಕಾಗುತ್ತೆ ಅಂತ ಹೇಳ್ತಾಳೆ. ಅವಳ ಅಪ್ಪ ಅಮ್ಮ ಇದನ್ನೆಲ್ಲ ಕೇಳಿ ತುಂಬ ಖುಷಿ ಆಗ್ತಾರೆ. ಆದರೆ ಅವಳನ್ನು ಕಳಿಸೋದಕ್ಕೆ ಅವರು ಒಪ್ಕೊಳ್ಳೋದಿಲ್ಲ. ಆದರೆ ಮಿಮ್ಮಿ ಅವರಿಗೆ ತನ್ನ ದೊಡ್ಡ ದೊಡ್ಡ ಕನಸುಗಳ ಬಗ್ಗೆ ಹೇಳಿ ಅವರಿಂದ ಒಪ್ಪಿಗೆ ಪಡ್ಕೊಳ್ತಾಳೆ. ಮನೆಯವರ ಒಪ್ಪಿಗೆ ಪಡೆದ ನಂತರ ಮಿಮ್ಮಿ ಬುರ್ಕಾ ಹಾಕೋತಾಳೆ. ಬಾನು ಮುಸ್ಲಿಂ ವ್ಯಕ್ತಿಯಾಗಿ ಶಮಾ ಮನೆಯ ಕಡೆ ಹೊರಡ್ತಾರೆ. ಆದರೆ ಬೀದಿಯಲ್ಲಿ ಮುಸ್ಲಿಂ ಟೈಲರ್ ಒಬ್ಬ ಶಮಾಳನ್ನ ಮಾತಾಡಿಸ್ತಾನೆ. ಜೊತೆಯಲ್ಲಿರುವ ಈ ಇಬ್ಬರು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಶಮಾ, ಈಕೆಯ ಹೆಸರು ಚಾನ್, ನನ್ನ ರಿಲೇಷನ್ ಅಂತಾಳೆ. ಆಗ ಬಾನು, ನಾನು ಈಕೆಯ ಗಂಡ ನಸೀರುದ್ದೀನ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಶಮಾ ಮತ್ತು ಮಿಮ್ಮಿ ಡಾಕ್ಟರ್ ಹೇಳಿದ ಹಾಗೆ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಆರೋಗ್ಯಕ್ಕೋಸ್ಕರ ವಾಕಿಂಗ್ ಹೊರಡ್ತಾರೆ. ಇತ್ತ ಬಾನು ಇನ್ನೂ ಮನೆಯಲ್ಲಿ ಮಲಗಿಯೇ ಇರ್ತಾನೆ. ಆಗ ಶಮಾಳ ಅಬ್ಬು ಅಂದ್ರೆ ಅವಳ ತಂದೆ ಬರ್ತಾರೆ. ಮನೆಯಲ್ಲಿ ಬಾನು ಇರ್ತಾನೆ. ಅಬ್ಬು ಮೌಲ್ವಿ ಕೇಳ್ತಾರೆ, ನೀನ್ ಯಾರು ಅಂತ. ಅದಕ್ಕೆ ಅವನು, ನನ್ನ ಹೆಸರು ನವಾಜುದ್ದೀನ್ ಅಂತಾನೆ. ಶಮಾಳ ತಂದೆ ಮೌಲ್ವಿ, ಶಮಾ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಬಾನು, ನನ್ನ ಬೇಗಂ ಪ್ರೆಗ್ನೆಂಟ್, ಅವರ ಜೊತೆ ವಾಕಿಂಗ್ ಹೋಗಿದ್ದಾರೆ ಅಂತಾನೆ. ಇವರಿಬ್ಬರ ನಡುವೆ ಸ್ವಲ್ಪ ಸಮಯ ಮಾತುಕತೆ ನಡೆಯುತ್ತೆ. ಬಾನು ಉಲ್ಟಾ ಸೀದಾ ಮಾತಾಡ್ತಾ ಬರೀ ಸುಳ್ಳುಗಳನ್ನೇ ಹೇಳತೊಡಗ್ತಾನೆ. ಸಮಯ ಕಳೆಯುತ್ತಾ ಹೋದಂತೆ ಮಿಮ್ಮಿಯೊಳಗಿನ ಮಗು ಹೊಟ್ಟೆಯಲ್ಲಿ ಬೆಳೀತಾ ಇರುತ್ತೆ. ಶಮಾ ಮತ್ತು ಬಾನು ಮಿಮ್ಮಿಯ ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಅವಳನ್ನ ಸಂತೋಷವಾಗಿಡ್ತಾರೆ. ಹೀಗೆ ದಿನಗಳು ವಾರಗಳು ಕಳೆದು ತಿಂಗಳುಗಳು ಕೂಡ ಕಳೆಯುತ್ತಾ ಹೋಗ್ತವೆ. ಒಂದಿನ ಅವರು ರೆಗ್ಯುಲರ್ ಚೆಕಪ್ಗೆ ಅಂತ ಮಿಮ್ಮಿಯನ್ನ
ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಫಾರಿನ್ ಕಪಲ್ ಸಮರ್ ಮತ್ತು ಜಾನ್ ಮೀಟ್ ಆಗ್ತಾರೆ. ಮಿಮಿಯನ್ನು ನೋಡೋಕಂತೆ ಅವರು ಫಾರಿನ್ ಇಂದ ಬಂದಿರ್ತಾರೆ. ಚೆಕಪ್ ನ ನಂತರ ಸಮರ್ ಮತ್ತು ಜಾನ್ ಗೆ ಡಾಕ್ಟರ್ ಹೇಳ್ತಾರೆ, ಮಿಮಿಯ ಹೊಟ್ಟೆಯಲ್ಲಿ ಬೆಳೆತಿರುವಂತಹ ಮಗು ಮೆಂಟಲಿ ಡಿಸಬಲ್ಡ್ ಆಗಿದೆ ಅಂತ. ಕೆಲವು ಕೇಸುಗಳಲ್ಲಿ ಈ ತರ ಎಲ್ಲ ಆಗ್ಬಿಡುತ್ತೆ, ಅದನ್ನ ಯಾರು ಕೂಡ ಏನು ಮಾಡೋದಕ್ಕಾಗಲ್ಲ, ಸಾರಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸಮರ್ ಮತ್ತು ಜಾನ್ ಬೇಜಾರಾಗ್ತಾರೆ. ಅವರು ಹೆಲ್ತಿಯಾಗಿರುವಂತಹ ಮುದ್ದಾದ ಮಗು ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ಆಸೆ ಪಟ್ಟಿರ್ತಾರೆ. ಆದ್ರೆ ಡಾಕ್ಟರ್ ನೋಡಿದ್ರೆ ಹೀಗೆ ಹೇಳ್ಬಿಡ್ತಾರೆ. ಕೊನೆಗೆ ಅವರಿಬ್ಬರು ಭಾನುವನ್ನ ಮೀಟ್ ಮಾಡ್ತಾರೆ. ಭಾನುಗೆ ಹೇಳ್ತಾರೆ, ಮಿಮ್ಮಿಯಲ್ಲಿರುವ ಮಗು ನಮಗೆ ಬೇಡ, ಯಾಕಂದ್ರೆ ಮಗುವಿನಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಈ ಮಾತು ಕೇಳಿ ಭಾನು ಗಾಬರಿ ಆಗ್ತಾನೆ, ಕೋಪಗೊಳ್ತಾನೆ. ನಂತರ ಆತ ಮಿಮ್ಮಿ ಆ ಮಗುವನ್ನು ತಗೊಂಡು ಏನ್ ಮಾಡ್ತಾಳೆ, ನಿಮ್ಮ ಮಗುವನ್ನ ನೀವೇ ತಗೊಂಡು ಹೋಗಿ ಅಂತಾನೆ. ಅದಕ್ಕೆ ಅವರು, ನಾವು ಡಿಸಬಲ್ಡ್ ಆಗಿ ಹುಟ್ಟುವ ಮಗುವನ್ನ ತಗೊಂಡು ಹೋಗೋದಕ್ಕಾಗಲ್ಲ, ಸೊ ಮಿಮ್ಮಿಗೆ ಹೇಳಿ ಮಗುವನ್ನ ತೆಗೆಸಿಬಿಡಿ ಅಂತಾರೆ. ನಂತರ ಅವರು ಹೊರಟೋಗ್ತಾರೆ. ಭಾನು ಮಿಮ್ಮಿಯ ಹತ್ರ ಬರ್ತಾನೆ. ಈ ವಿಷಯವನ್ನ ಮಿಮ್ಮಿಗೆ ಹೇಗೆ ಹೇಳೋದು ಅಂತ ಎದ್ರಕೊಳ್ತಾನೆ. ಆತ ಅವಳಿಗೆ ಹೇಳತೊಡಗ್ತಾನೆ ಸಮರ್ ಮತ್ತು ಜಾನ್ಗೆ ಮಗು ಬೇಡವಂತೆ, ಹುಟ್ಟುವ ಮಗುವಿನಲ್ಲಿ ಏನೋ ಪ್ರಾಬ್ಲಮ್ ಇರೋದ್ರಿಂದ ಅವರು ಮಗು ಬೇಡ ಅಂತಿದ್ದಾರೆ, ಅದನ್ನ ತೆಗೆಸಿಬಿಡಿ ಅಂತಿದ್ದಾರೆ ಅಂತಾನೆ. ಇದನ್ನ ಕೇಳಿ ಮಿಮ್ಮಿಗೆ ದಿಗ್ಭ್ರಮೆ ಆಗುತ್ತೆ. ಇದೆಲ್ಲವನ್ನು ಕೂಡ ಅವ್ರಿಗೋಸ್ಕರ ಅಲ್ವಾ ಮಾಡ್ತಾ ಇರೋದು, ಈಗ ಬೇಡ ಅಂದ್ರೆ ಹೇಗೆ ಅಂತ ಕೇಳ್ತಾಳೆ. ಅದೇ ಸ್ಥಿತಿಯಲ್ಲಿ ಅವರನ್ನ ಮೀಟ್ ಮಾಡ್ಬೇಕು ಅಂತಲೇ ಹೋಟೆಲ್ ಕಡೆ ಓಡತೊಡಗ್ತಾಳೆ. ಅಲ್ಲಿನ ಜನರೆಲ್ಲ ಇವಳನ್ನ ನೋಡ್ತಾರೆ, ಅವರಿಗೆ ಇವಳು ಮಿಮ್ಮಿ ಅಂತ ಗೊತ್ತಾಗುತ್ತೆ, ಪ್ರೆಗ್ನೆಂಟ್ ಕೂಡ ಆಗಿದ್ದಾಳೆ ಅಂತ ಹಿಂದೆ ಮಾತಾಡ್ಕೊಳ್ತಾರೆ. ಮಿಮ್ಮಿ ಓಡುತ್ತಾ ಹೋಟೆಲ್ಗೆ ಬರ್ತಾಳೆ. ಅಷ್ಟರಲ್ಲಾಗಲೇ ಸಮರ್ ಮತ್ತು ಜಾನ್ ತಮ್ಮ ದೇಶಕ್ಕೆ ಹೊರಟು ಹೋಗಿರ್ತಾರೆ. ಮಿಮ್ಮಿ ಅಲ್ಲೇ ನೆಲಕ್ಕೆ ಕುಸಿತಾಳೆ, ಜೋರಾಗಿ ಹೇಳತೊಡಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಮಿಮ್ಮಿ ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಮನೆಯವರಿಗೆಲ್ಲ ಮಿಮ್ಮಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಿರುತ್ತೆ. ಆದ್ರೆ ಯಾರಿಗೂ ಕೂಡ ಅವಳ ಪ್ರೆಗ್ನೆಂಟ್ಗೆ ಕಾರಣ ಏನು ಯಾರು ಅಂತ ಗೊತ್ತಿರೋದಿಲ್ಲ. ಅವರ ಅಪ್ಪ ಅಮ್ಮನಿಗೆ ಅನಿಸ್ತಾ ಇರುತ್ತೆ ಮಿಮ್ಮಿ ಬಾಲಿವುಡ್ಗೆ ಅಂತ ಹೋಗಿ ಬಸರಾಗಿದ್ದಾಳೆ ಅಂತ. ಮತ್ತೆ ಅವ್ರು ಕೇಳಿದರೆ ಹೂ ಇಸ್ ದ ಸ್ಕಲ್ಪ್ರಿಟ್ ಅಂತ. ಮಿಮ್ಮಿಗೆ ಏನ್ ಹೇಳ್ಬೇಕೋ ಗೊತ್ತಾಗೋದಿಲ್ಲ. ಅವರೆಲ್ಲರ ಕ್ವಶನ್ಗಳಿಗೂ ಉತ್ತರವೆಂಬಂತೆ ಡ್ರೈವರ್ ಬಾನುನೇ ಕಾರಣ ಅಂತ ಅವನ ಕಡೆ ಕೈ ತೋರಿಸ್ಬಿಡ್ತಾಳೆ. ಅವನೇ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ಮಗುಗೆ ತಂದೆ ಅಂತಾಳೆ. ಭಾನು ನಿಂತಲ್ಲೇ ಸ್ವರ್ಗಿ ಹೋಗ್ತಾನೆ. ಅಷ್ಟರಲ್ಲಿ ಒಬ್ಬ ಹುಡುಗ ಬರ್ತಾನೆ, ಆತ ಭಾನುವನ್ನ ನೋಡಿರ್ತಾನೆ. ಈತ ಹಿಂದೂ ಅಲ್ಲ, ಮುಸ್ಲಿಂ ಅಂತಾನೆ. ಮನೆಯಲ್ಲಿ ಮತ್ತೆ ಕೋಲಾಹಲ, ಎಲ್ಲರೂ ಸರ್ವ ನಾಶ ಆಗೋಯ್ತು ಅಂತಾರೆ. ಆಗ ಭಾನು ಆ ಹುಡುಗನಿಗೆ ತನ್ನ ಡಿಎಲ್ ತೋರಿಸ್ತಾನೆ, ಅದರಲ್ಲಿ ಭಾನು ಪ್ರತಾಪ್ ಪಾಂಡೆ ಅಂತಿರುತ್ತೆ. ಅಷ್ಟರಲ್ಲಿ ಮಿಮ್ಮಿಯ ಅಜ್ಜಿ ಮಾತಾಡ್ತಾ, ಸರಿ ಆಗಿದಾಗೋಯ್ತು, ಮುಂದೇನಾಗ್ಬೇಕು ಅದನ್ನ ನೋಡೋಣ ಅಂತಾಳೆ. ಆ ರಾತ್ರಿ ಭಾನು ಮಿಮ್ಮಿಯನ್ನ ಕೇಳ್ತಾನೆ, ನನ್ನನ್ನ ಯಾಕೆ ಇದ್ರಲ್ಲಿ ಸಿಕ್ಸಿದ್ರಿ ಅಂತ. ಆಲ್ರೆಡಿ ನನಗೆ ದಿಲ್ಲಿಯಲ್ಲಿ ಹೆಂಡತಿ ಇದ್ದಾಳೆ ಅಂತಾನೆ. ಅದಕ್ಕೆ ಮಿಮ್ಮಿ ಸಿಟ್ಟಾಗ್ತಾಳೆ, ಎಲ್ಲವೂ ಆಗಿದ್ದು ನಿನ್ನಿಂದಾನೆ. ಒಂದ್ ವೇಳೆ ನೀನು ನನ್ನನ್ನು ಮೀಟ್ ಮಾಡದೇ ಇದ್ದಿದ್ರೆ, ಆ 20 ಲಕ್ಷದ ಆಫರ್ ಕೊಡದೇ ಇದ್ದಿದ್ರೆ, ಮತ್ತು ಆ ಫಾರಿನ್ ಕಪಲ್ ಅನ್ನ ಮೀಟ್ ಮಾಡಿಸದೇ ಇದ್ದಿದ್ರೆ ಇದೆಲ್ಲವೂ ಆಗ್ತಾನೆ ಇರ್ಲಿಲ್ಲ, ಆಗಿದ್ದೆಲ್ಲ ನಿನ್ನ ದುರಾಸೆಯಿಂದಲೇ ಅಂತ ಬೈತಾಳೆ. ಭಾನು ಏನು ಮಾತನಾಡಲಾಗದೆ ಬಾಲ ಮುದ್ರಗೊಳ್ತಾನೆ. ಮಿಮ್ಮಿಯ ಲೈಫ್ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ಅವಳ ಕನಸುಗಳು ಕಣ್ಣೀರಲ್ಲಿ ಕರಗಿ ಹೋಗ್ತವೆ. ಇನ್ನು ಹೊಟ್ಟೆಯಲ್ಲಿರುವಂತಹ ಮಗುವನ್ನು ಕೂಡ ತೆಗೆಸೋಕ್ಕಾಗಲ್ಲ, ಯಾಕಂದ್ರೆ ಅವರ ಅಪ್ಪ ಅಮ್ಮ ಹೊಟ್ಟೆಯಲ್ಲಿರುವ ಆ ಮಗುವನ್ನ ಒಪ್ಕೊಂಡಿದ್ದಾರೆ. ಒಂದಿನ ಮಿಮ್ಮಿ ಭಾನುವನ್ನ ಕೇಳ್ತಾಳೆ, ಆ ಫಾರಿನರ್ಸ್ ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನ ಬೇಡ ಅಂತ ಹೋದಾಗ ನೀನು ಕೂಡ ಅವ್ರ ತರನೇ ತಪ್ಪಿಸ್ಕೊಂಡು ಹೋಗ್ಬೋದಿತ್ತು, ನಾನು ನಿನ್ನ ಫಾಲೋ ಮಾಡ್ಕೊಂಡು ಬರೋದಕ್ಕೆ ಆಗ್ತಾ ಇರ್ಲಿಲ್ಲ, ನನ್ನ ಹಣೆ ಬರಹ ಅನ್ಕೊಂಡು ಸುಮ್ಮನಾಗ್ತಾ ಇದ್ದೆ. ಒಂದ್ ವೇಳೆ ನಾನು ನಿನ್ನ ಮೇಲೆ ಆರೋಪ ಮಾಡಿದ್ರು ಕೂಡ ನೀನು ತಪ್ಪಿಸ್ಕೊಳ್ಬೋದಿತ್ತು, ಯಾಕಂದ್ರೆ ಮಗುವೇ ನಿಂದಲ್ಲ, ಆದ್ರೂ ನೀನ್ ಯಾಕೆ ನನ್ನ ಜೊತೆಯಲ್ಲಿದ್ಯಾ, ಸಪೋರ್ಟ್ ಮಾಡ್ತಿದ್ಯಾ ಅಂತಾಳೆ. ಅದಕ್ಕೆ ಭಾನು ಹೇಳ್ತಾನೆ, ನಾನೊಬ್ಬ ಡ್ರೈವರ್ ಮೇಡಮ್, ನನ್ನನ್ನ ನಂಬಿ ನನ್ನ ಕಾರ್ಗೆ ಅಥವಾ ಪ್ಯಾಸೆಂಜರ್ ಅನ್ನ ಕೊನೆ ತನಕ ತಲುಪಿಸೋದು ನನ್ನ ಕರ್ತವ್ಯ ಅಂತಾನೆ. ದಾರಿಯಲ್ಲಿ ರಸ್ತೆ ಹಲವಾರು ಕಡೆ ಹಾಳಾಗಿರುತ್ತೆ, ಹಾಗಂತ ನಾನು ಅವರನ್ನ ಮಧ್ಯದಲ್ಲೇ ಬಿಟ್ಟು ಹೋಗೋದಕ್ಕಾಗಲ್ಲ ಅಂತಾನೆ. ನಂತರದ ಕೆಲವು ದಿನಗಳಲ್ಲಿ ಮಿಮ್ಮಿಗೆ ಹೆರಿಗೆ ನೋವು ಶುರುವಾಗುತ್ತೆ. ಹಡಾವಿಡಿಯಿಂದ ಎಲ್ಲರೂ ಕೂಡ ಮಿಮ್ಮಿಯನ್ನ ಅಲ್ಲಿದ್ದ ಲೋಕಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಮಿಮ್ಮಿಗೆ ಅದೇ ಹಾಸ್ಪಿಟಲ್ನಲ್ಲಿ ಹೆರಿಗೆಯೂ ಆಗುತ್ತೆ. ಡಾಕ್ಟರ್ ಹೆರಿಗೆ ರೂಮ್ನಿಂದ ಹೊರಗೆ ಬರ್ತಾರೆ. ಶಮ ಡಾಕ್ಟರ್ ಹತ್ರ ಹೋಗಿ, ಮಗುಗೆ ಏನು ಪ್ರಾಬ್ಲಮ್ ಇಲ್ವಲ್ಲ ಮೇಡಮ್ ಅಂತ ಕೇಳ್ತಾಳೆ. ಅದಕ್ಕೆ ಡಾಕ್ಟರ್, ಇಲ್ಲ ಮಗುಗೆ ಏನು ಪ್ರಾಬ್ಲಮ್ ಇಲ್ಲ, ಬೇಬಿ ಏಕದಮ್ ಫಿಟ್ ಇದೆ ಅಂತಾಳೆ. ನಂತರ ಆಕೆ ಒಂದೊಂದ್ ಸಾರಿ ಟೆಸ್ಟಿಂಗ್ ರಿಪೋರ್ಟ್ ನಲ್ಲಿ ಕೆಲವು ಪ್ರಾಬ್ಲಮ್ಗಳಾಗ್ತವೆ, ಅದಕ್ಕೆ ಏನು ಮಾಡೋದಕ್ಕಾಗಲ್ಲ ಅಂತಾಳೆ. ಸೊ ಹೆರಿಗೆ ಸುಸೂತ್ರವಾಗಿ ನಡೆದಿದ್ದರಿಂದ ಹಾಗೂ ಯಾವುದೇ ಪ್ರಾಬ್ಲಮ್ಗಳಿಲ್ಲದ ಹೆಲ್ತಿಯಾದ ಬೇಬಿ ಹುಟ್ಟಿದ್ದರಿಂದ ಎಲ್ಲರೂ ಖುಷಿ ಆಗ್ತಾರೆ, ಜೊತೆಗೆ ಇದ್ದಕ್ಕಿದ್ದಂತೆ ಆಶ್ಚರ್ಯಚಕಿತರಾಗ್ತಾರೆ. ಯಾಕಂದ್ರೆ ಮಗು ಸಂಪೂರ್ಣವಾಗಿ ಮಿಲ್ಕ್ ವೈಟ್ ಕಲರ್ ಇರುತ್ತೆ, ಭಾನು ಇರೋದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಮಗು ಮಾತ್ರ ಏಕದಮ್ ಫಾರಿನ್ ಕಲರ್. ಹೌ ಇಸ್ ಇಟ್ ಪಾಸಿಬಲ್ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಆ ಮಗು ಫಾರಿನ್ ಜಾನ್ದು ಅಂತ. ಸುತ್ತಮುತ್ತಲೆಲ್ಲ ಅದೇ ಹಾಟ್ ನ್ಯೂಸ್, ಎಲ್ಲರೂ ಕೂಡ ಮಿಮ್ಮಿಯ ಮಗುವನ್ನ ನೋಡೋದಕ್ಕೆ ಬರ್ತಾ ಇರ್ತಾರೆ. ಅವರನ್ನ ಮನೆಯ ಬಾಗಿಲಲ್ಲೇ ತಡೆದು ವಾಪಸ್ ಕಳಿಸೋದೆ ಭಾನುವಿನ ಕೆಲಸವಾಗಿ ಹೋಗುತ್ತೆ. ನಂತರ ಶಮ ಮಿಮ್ಮಿಯನ್ನ ಕೇಳ್ತಾಳೆ, ಮಗುವನ್ನ ಎತ್ತ ನಂತರ ಹೇಗನಿಸ್ತಾ ಇದೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ತುಂಬಾ ಡಿಫ್ರೆಂಟ್ ಅನಿಸ್ತಾ ಇದೆ, ನಾನು ಯಾವತ್ತೂ ಹೀಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತಾಳೆ. ಅದಕ್ಕೆ ಶಮ ಹೇಳ್ತಾಳೆ, ನಾವೇನು ಅಂದ್ಕೊಳ್ತೀವೋ ಅದು ಜೀವನವಲ್ಲ, ನಮ್ಮ ಬದುಕಲ್ಲಿ ಏನೇನು ನಡೆಯುತ್ತೋ ಅದೇ ಜೀವನ, ನಮ್ಮ ಬದುಕಲ್ಲಿ ಏನೇನಾಗುತ್ತೋ ಅದನ್ನೆಲ್ಲ ಸ್ವೀಕರಿಸ್ತಾ ಮುಂದೆ ನಡೀತಾ ಹೋಗ್ಬೇಕು ಅಂತಾಳೆ.
ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ ತುಂಬಾ ಜನ ಭಾನು ಹತ್ರ ಬರ್ತಾರೆ. ಅಷ್ಟೊಂದು ವೈಟ್ ಆಗಿರೋ ಮಗು ಆಗೋದಕ್ಕೆ ಏನ್ ಮಾಡ್ಬೇಕು, ಆ ಸೀಕ್ರೆಟ್ ನಮಗೂ ಹೇಳು ಅಂತ ಅವನನ್ನ ಪೀಡಿಸತೊಡಗ್ತಾರೆ. ಭಾನು ಆ ಕ್ಷಣಕ್ಕೆ ಏನ್ ತೋಚುತ್ತೋ ಅದನ್ನೇ ಉಲ್ಟಾ ಪಲ್ಟಾ ಹೇಳಿ ಅವರನ್ನೆಲ್ಲ ವಾಪಸ್ ಕಳಿಸ್ತಾ ಇರ್ತಾನೆ. ನಂತರ ಭಾನುಗೆ ದಿಲ್ಲಿಯಿಂದ ಅವನ ಹೆಂಡತಿ ಕಾಲ್ ಮಾಡ್ತಾಳೆ. ಇಷ್ಟು ದಿನಗಳಾದರೂ ಯಾಕೆ ಮನೆಗೆ ಬರ್ತಿಲ್ಲ ಅಂತ ಕೇಳ್ತಾಳೆ. ಭಾನುವಿನ ಮದರ್ ಕೂಡ ವಾಪಸ್ ಮನೆಗೆ ಬರುವಂತೆ ಹೇಳ್ತಾರೆ. ಸರಿ, ಸದ್ಯದಲ್ಲೇ ಇಲ್ಲಿರುವಂತಹ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಅಂತಾನೆ. ಭಾನುವಿನ ಹೆಂಡತಿಗೆ ಗಂಡನ ಮೇಲೆ ಅನುಮಾನ ಶುರುವಾಗುತ್ತೆ. ಭಾನುವಿನ ಲೈಫಲ್ಲಿ ಏನೋ ಸಮಥಿಂಗ್ ನಡೀತಾ ಇದೆ, ಸೊ ನೋಡೇ ಬಿಡಾನ ಅಂದ್ಕೊಂಡು ಅವನನ್ನ ಹುಡುಕಿಕೊಂಡು ಆ ಸಿಟಿಗೆ ಬರ್ತಾರೆ. ಅಲ್ಲಿನ ಜನರ ಹತ್ತಿರ ಭಾನುವಿನ ಬಗ್ಗೆ ವಿಚಾರಿಸತೊಡಗ್ತಾರೆ. ಆಗ ಒಬ್ಬ ಹುಡುಗ ಹೇಳ್ತಾನೆ, ಈ ವ್ಯಕ್ತಿ ತುಂಬಾ ಫೇಮಸ್ಸು, ಈತ ಮಿಮ್ಮಿಯ ಗಂಡ ಅಂತಾನೆ. ಭಾನುವಿನ ಹೆಂಡತಿ ಆ ಹುಡುಗನ ಕೆನ್ನೆಗೆ ಜೋರಾಗಿ ಬಾರಿಸ್ತಾಳೆ. ಅವಳು ಹೇಳ್ತಾಳೆ, ಆತ ಮಿಮ್ಮಿಯ ಪತಿಯಲ್ಲ, ರೇಖಾಳ ಪತಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನಂತರ ಅವರಿಬ್ಬರು ಮಿಮ್ಮಿಯ ಮನೆಗೆ ಬರ್ತಾರೆ. ಎದುರಿಗೆ ಸಿಕ್ಕಂತ ಮಿಮ್ಮಿಯ ಮೇಲೆ ಭಾನುವಿನ ಹೆಂಡತಿ ಜಗಳ ಮಾಡತೊಡಗ್ತಾಳೆ. ಅಷ್ಟರಲ್ಲಿ ಅಲ್ಲೊಂದು ಮೂಲೆಯಲ್ಲಿ ಅಡಗಿಕೊಳ್ತಾ ಇದ್ದಂತಹ ಭಾನುವನ್ನ ಹಿಡಿದು ಎಳೆದುಕೊಂಡು ಬಂದು ಅವನ ಜೊತೆ ಜಗಳ ಮಾಡತೊಡಗ್ತಾಳೆ. ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗದೆ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಭಾನುವಿಗೆ ದಿಲ್ಲಿಯಲ್ಲಿ ಹೆಂಡತಿ ಇರೋದನ್ನ ಕೇಳಿ ಮನೆಯಲ್ಲಿರುವ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಜಗಳ ತುಂಬಾ ಸೀರಿಯಸ್ ಆಗ್ತಾ ಇರೋದ್ರಿಂದ ಭಾನು ಮಿಮ್ಮಿಯನ್ನ ಸತ್ಯ ಹೇಳುವಂತೆ ಕೇಳ್ಕೊಳ್ತಾನೆ. ಆಗ ಮಿಮ್ಮಿ, ನನಗಿನ್ನೂ ಮದುವೆ ಆಗಿಲ್ಲ, ಈ ಮಗುವಿನ ತಂದೆ ಭಾನು ಅಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮಿಮ್ಮಿಯ ಪೇರೆಂಟ್ಸ್ ಶಾಕ್ ಆಗ್ತಾರೆ. ನಂತರ ಮಿಮ್ಮಿ ಎಲ್ಲವನ್ನೂ ವಿವರಿಸತೊಡಗ್ತಾಳೆ. ಫಾರಿನ್ ಕಪಲ್ಸ್ ಬಂದಿದ್ದು, ಅವರು ದುಡ್ಡು ಕೊಡ್ತೀನಿ ಎಂದಿದ್ದು, ಸರೋಗಸಿ ಮೂಲಕ ಮಗುವನ್ನ ಮಾಡ್ಕೊಂಡಿದ್ದು, ನಂತರ ಅವರು ಮಗು ಬೇಡ ಅಂತ ಹೊರಟೋಗಿದ್ದು, ಹಾಗಾಗಿ ಎಲ್ಲ ಆರೋಪವನ್ನು ಭಾನುವಿನ ಮೇಲೆ ಮರೆಸಿದ್ದು ಎಲ್ಲವನ್ನು ಕೂಡ ಮಿಮ್ಮಿ ಡೀಟೇಲ್ಡ್ ಆಗಿ ಹೇಳ್ತಾಳೆ. ಆಗ ಮಿಮ್ಮಿಯ ತಾಯಿ ಹೇಳ್ತಾಳೆ, ಲೈಫಲ್ಲಿ ಏನ್ ನಡಿಬಾರ್ದು ಅದಾಗೋಗಿದೆ, ಆದ್ರೆ ಮಗುವನ್ನು ಎತ್ತಿರೋದು ನೀನೇ ಆಗಿರೋದ್ರಿಂದ ಮಗುವಿನ ತಾಯಿಯು ಕೂಡ ನೀನೇ ಅಲ್ವಾ ಅಂತ ಕೇಳ್ತಾಳೆ. ಎಲ್ಲರೂ ಕೂಡ ಆ ಮಗುವನ್ನ ತಮ್ಮದೇ ಮಗುವನ್ನು ಅಂತೆ ಒಪ್ಪಿಕೊಳ್ತಾರೆ. ಭಾನು ಮತ್ತು ಭಾನುವಿನ ಹೆಂಡತಿಗೂ ಕೂಡ 12 ವರ್ಷವಾದರೂ ಮಗು ಇಲ್ಲದೆ ಇರೋದ್ರಿಂದ ಅವರು ಕೂಡ ಆ ಮಗುವನ್ನ ತಮ್ಮದೇ ಮಗು ಅಂದ್ಕೊಳ್ತಾರೆ. ಮಗು ನಿಧಾನಕ್ಕೆ ದೊಡ್ಡದಾಗ್ತಾ ಹೋಗುತ್ತೆ. ಮುಂದಿನ ಮಿಮ್ಮಿ ಆ ಮಗುವಿನ ಜೊತೆ ಒಂದು ಪ್ರೋಗ್ರಾಮ್ ನಲ್ಲಿ ಡ್ಯಾನ್ಸ್ ಮಾಡ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ಫಾರಿನ್ ಕಪಲ್ ಸಮರ್ ಮತ್ತು ಜಾನ್ ಮಿಮ್ಮಿಯ ಮನೆಯಲ್ಲಿರ್ತಾರೆ. ಅವರು ಮಿಮ್ಮಿ ಮತ್ತು ಆ ಮಗುವಿನ ಡ್ಯಾನ್ಸ್ ಪ್ರೋಗ್ರಾಮ್ ಅನ್ನ ಅಕಸ್ಮಾತ್ ಆಗಿ ನೋಡಿರ್ತಾರೆ. ಅವಳ ಜೊತೆ ಡ್ಯಾನ್ಸ್ ಮಾಡ್ತಾ ಇರುವಂತ ಈ ಮಿಲ್ಕ್ ವೈಟ್ ಮಗು ತಮ್ಮದೇ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಅವರು ಆ ಮಗುವನ್ನ ತಮ್ಮ ಜೊತೆ ಕರೆದುಕೊಂಡು ಹೋಗಲು ಬಂದಿರ್ತಾರೆ. ಮಿಮ್ಮಿ ಮತ್ತು ಆ ಮಗು ಹೊರಗಿನಿಂದ ಬರ್ತಾರೆ. ಮಿಮ್ಮಿ ಇವರಿಬ್ಬರನ್ನು ನೋಡಿ ಶಾಕ್ ಆಗ್ತಾಳೆ. ಮಿಮ್ಮಿ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಹೇಳದೆ ಕೇಳದೆ ಓಡಿ ಹೋದಂತಹ ಆ ಕಪಲ್ನ ಬಗ್ಗೆ ಮತ್ತು ಅವರ ಬೇಜವಾಬ್ದಾರಿತನದ ಬಗ್ಗೆ ಕೋಪಗೊಳ್ತಾಳೆ. ಅದಕ್ಕೆ ಸಮರ್ ಹೇಳ್ತಾಳೆ, ಡಿಸೇಬಲ್ಡ್ ಮಗು ಆಗ್ತಾ ಇರೋದ್ರಿಂದ ನಾವು ತುಂಬಾ ಡಿಸ್ಟರ್ಬ್ ಆಗಿದ್ವಿ, ಹೆಲ್ತಿಯಾಗಿರೋ ಮಗು ಪಡೆಯೋದಕ್ಕೋಸ್ಕರ ನಾವು ಅಷ್ಟೆಲ್ಲ ಖರ್ಚು ಮಾಡಿದ್ವಿ, ಅಷ್ಟೆಲ್ಲ ಆಸೆ ಪಟ್ಟಿದ್ವಿ, ಆದ್ರೆ ಡಿಸೇಬಲ್ಡ್ ಮಗುವನ್ನ ತೆಗೆದುಕೊಂಡು ಹೋಗೋದಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ. ಸೊ ಅವತ್ತಿನಿಂದ ನಾವು ಬೇರೆ ಯಾವ ಮಗುವನ್ನು ಮಾಡ್ಕೊಂಡಿಲ್ಲ, ಸರೋಗಿಸಿ ಮದರನ್ನು ಕೂಡ ಹುಡುಕಿಲ್ಲ, ಹಾಗಾಗಿ ಈ ನಮ್ಮ ಮಗುವನ್ನ ನಮ್ಗೆ ವಾಪಸ್ ಕೊಡು ಅಂತ ಕೇಳ್ತಾಳೆ. ಇದನ್ನ ಕೇಳಿದಂತ ಮಿಮ್ಮಿ ತುಂಬಾ ಸಿಟ್ಟಾಗ್ತಾಳೆ. ಈ ಮಗು ನಿಮ್ಮದಲ್ಲ, ನಂದು, 4 ವರ್ಷ ಆದ್ಮೇಲೆ ಬಂದು ಆ ಮಗುವನ್ನ ನಮ್ಗೆ ಕೊಟ್ಬಿಡಿ ಅಂದ್ರೆ ಕೊಡೋದಕ್ಕಾಗಲ್ಲ, ಸೊ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತಾಳೆ. ನೆಕ್ಸ್ಟ್ ಡೇ ಫಾರಿನ್ ಕಪಲ್ಸ್ ಮತ್ತೆ ಬರ್ತಾರೆ. ಆ ಮಗುವಿಗೋಸ್ಕರ ಒಂದಷ್ಟು ಟಾಯ್ಸ್ ಅನ್ನ ತಂದಿರ್ತಾರೆ. ಮತ್ತು ಅಲ್ಲಿಗೆ ಭಾನು ಕೂಡ ಬರ್ತಾನೆ. ಬಂದವನೇ, ಇವರು ಏಕ್ ಕೇಳ್ತಾರೆ ಅದು ನಮ್ಮ ಮಗು ಅಂತ? ಆ ಟೈಮಲ್ಲಿ ನಮಗೆ ಡಿಸೇಬಲ್ಡ್ ಮಗು ಬೇಡ, ಅದು ನಮ್ಮದಲ್ಲ, ತೆಗೆಸ್ಬಿಡಿ ಅಂತ ಹೋದವರು ಈಗ 4 ವರ್ಷ ಆದ ಮೇಲೆ ಅದು ನಮ್ಮದೇ ಮಗು ವಾಪಸ್ ಕೊಡಿ ಅಂತ ಕೇಳೋದಕ್ಕೆ ಅವ್ರಿಗೆ ಯಾವ ನೈತಿಕತೆ ಇದೆ ಅಂತ ಭಾನು ಪ್ರಶ್ನೆ ಮಾಡ್ತಾನೆ. ಆ ಮಗು ರಾಜ್ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಖುಷಿ, ಹಾಗಾಗಿ ನಾವು ಆ ಮಗುವನ್ನ ವಾಪಸ್ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಜಾನ್ ಹೇಳ್ತಾನೆ, ನಾವ್ ಇಲ್ಲಿಂದ ಹೋದ್ಮೇಲೆ ತುಂಬಾ ಡಿಪ್ರೆಸ್ ಆಗಿದ್ವಿ, ಸಮರ್ ಸುಸೈಡ್ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಿದ್ಲು, 4 ವರ್ಷಗಳ ನಂತರ ತುಂಬಾ ಖುಷಿಯಾಗಿರುವಂತ ಸಮರ್ ಅನ್ನ ನಾನು ನೋಡ್ತಾ ಇದ್ದೀನಿ ಅಂತ ಆ ಮಗುವಿನ ಜೊತೆ ಆಟವಾಡ್ತಿರುವ ಸಮರ್ ಅನ್ನ ತೋರಿಸ್ತಾನೆ. ಆ ನಗು ಅವಳಿಂದ ಮಾಯವಾಗೋದಕ್ಕೆ ನಾನು ಬಿಡೋದಿಲ್ಲ, ಅದಕ್ಕೆ ಎಷ್ಟೇ ಖರ್ಚಾದ್ರೂ ಸರಿ, ಏನೇ ಲೀಗಲ್ ಆಕ್ಷನ್ ಆದ್ರೂ ಸರಿ ನಾನು ತಗೋತೀನಿ ಅಂತ ಹೇಳ್ತಾನೆ. ನಮ್ಮ ಮಗು ನಮಗೆ ಬೇಕೇ ಬೇಕು, ನೀವು ಅದನ್ನ ನಮ್ಗೆ ವಾಪಸ್ ಕೊಟ್ಬಿಡಿ ಅಂತ ಕೇಳ್ತಾನೆ. ಆಗ ಅವರಿಬ್ರು ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾರೆ. ಆಗ ಭಾನು ಅವ್ರ ಹತ್ರ ಬರ್ತಾನೆ. ಆತ ಹೇಳ್ತಾನೆ, ದಯವಿಟ್ಟು ನೀವು ಮಿಮ್ಮಿಯಿಂದ ಆ ಮಗುವನ್ನ ಕಿತ್ಕೋಬೇಡಿ, ಆ ಮಗುಗೋಸ್ಕರ ಅವಳು ತನ್ನ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡಿದ್ದಾಳೆ. ಮಿಮ್ಮಿ ಬಾಲಿವುಡ್ ಹೀರೋಯಿನ್ ಆಗ್ಬೇಕಂತಿದ್ಲು, ಆದ್ರೆ ಆ ಮಗುವನ್ನ ಬೆಳೆಸೋದಕ್ಕೋಸ್ಕರ ಆ ಎಲ್ಲ ಕನಸುಗಳನ್ನು ಕೂಡ ಬಿಟ್ಬಿಟ್ಲು ಅಂತಾನೆ. ನೀವು 4 ವರ್ಷ ಆದ್ಮೇಲೆ ಬಂದಿದ್ರಾ ಆ ಮಗುವನ್ನ ವಾಪಸ್ ಪಡಿಬೇಕು ಅಂತ, ಮತ್ತೆ ಹೇಳಿದ್ರ ನಾವು ಲೀಗಲ್ ಆಗಿ ಆಕ್ಷನ್ ತಗೋತೀವಿ ಅಂತ, ಆದ್ರೆ ಅದಾಗೋದಿಲ್ಲ. ನೀವು ಮಿಮ್ಮಿನ ಒಬ್ಳೇ ಇದ್ದಾಳೆ ಅಂತ ಭಾವಿಸಿದ್ರ, ಆದ್ರೆ ಅವಳ ಜೊತೆ ನಾವೆಲ್ಲರೂ ಇದ್ದೀವಿ, ನೀವು ಯಾವ ಕೋರ್ಟ್ಗೆ ಬೇಕಾದ್ರೂ ಹೋಗಿ ನಾವು ಮಗುವನ್ನು ವಾಪಸ್ ಕೊಡೋದಕ್ಕಾಗಲ್ಲ ಅಂತಾನೆ. ನಂತರ ಮಿಮ್ಮಿ ನಿಧಾನವಾಗಿ ಆಲೋಚನೆ ಮಾಡತೊಡಗ್ತಾಳೆ. ನಮ್ಮ ಮಗು ರಾಜ್ ಅವರ ಅಸಲಿ ಅಪ್ಪ ಅಮ್ಮನ ಜೊತೆ ಬೆಳೆಯೋದೇ ಸೂಕ್ತ ಅಂತ ಅಂದ್ಕೊಳ್ತಾಡೋಗ್ತಾಳೆ. ಸಮರ್ ಕೂಡ ಯೋಚನೆ ಮಾಡತೊಡಗ್ತಾಳೆ, ಆ ಮಗು ರಾಜ್ ನಮಗಿಂತ ಮಿಮ್ಮಿ ಜೊತೆ ಇರೋದೇ ಸೂಕ್ತ ಅಂತ.
ಎಲ್ಲರೂ ಕೂಡ ಮನಸ್ಸುಗಳನ್ನು ಕಲ್ಲು ಮಾಡಿಕೊಂಡು ಸಮರ್ ಮತ್ತು ಜಾನ್ನನ್ನು ಮೀಟ್ ಮಾಡೋದಕ್ಕೆ ಮತ್ತು ಆ ಮಗುವನ್ನು ವಾಪಸ್ ಕೊಡೋದಕ್ಕೆ ಹೋಗ್ತಾರೆ. ಆಗ ಸಮರ್ ಹೇಳ್ತಾಳೆ, ನಮಗೆ ರಾಜ್ ಬೇಕಾಗಿಲ್ಲ, ಯಾಕಂದ್ರೆ ಆ ಮಗು ನಿಮ್ಮದು, ಆ ಮಗುವನ್ನ ನೀನು ಎತ್ತಿದೀಯಾ, ನೀನು ಅದನ್ನು ಪಾಲನೆ ಮಾಡಿದೀಯಾ, ಹಾಗಾಗಿ ಆ ಮಗು ನಿಂದು, ಕೊನೆಯವರೆಗೂ ಕೂಡ ಅವನು ನಿನ್ನ ಮಗನಾಗಿ ಬೆಳೀಲಿ ಅಂತ ಹೇಳ್ತಾಳೆ. ನಂತರ ನಮಗೆ ಜಾನ್ ಒಂದು ಮಗುವನ್ನ ಎತ್ಕೊಂಡು ಬರ್ತಾ ಇರೋದು ಕಾಣಿಸುತ್ತೆ. ಸಮರ್ ಹೇಳ್ತಾಳೆ, ಮುಂದಿನ ನಾವು ಒಂದು ಅನಾಥಾಶ್ರಮದ ಮುಂದೆ ಹೋಗ್ತಾ ಇದ್ವಿ, ಈ ಮಗು ಅಳ್ತಾ ನಿಂತಿರೋದು ಕಾಣಿಸ್ತು, ನಮ್ಗೆ ಈ ಮಗು ತುಂಬಾ ಇಷ್ಟ ಆಯ್ತು, ಹಾಗಾಗಿ ನಾವು ಈ ಮಗುವನ್ನ ದತ್ತು ತಗೊಂಡಿದ್ವಿ, ನಾವು ಈ ಮಗುವಿಗೆ ತಾರಾ ಅಂತ ಹೆಸರಿಟ್ಟಿದ್ದೀವಿ ಅಂತಾಳೆ. ನಮಗೆ ಒಂದು ಮಗು ಬೇಕಾಗಿತ್ತು, ಆ ಮಗುವಿಗೆ ಅಪ್ಪ ಅಮ್ಮ ಬೇಕಾಗಿತ್ತು, ಆ ಮಗುವನ್ನ ಅಡಾಪ್ಟ್ ಮಾಡ್ಕೊಳ್ಳೋ ಮೂಲಕ ನಮಗೂ ಒಂದು ಮಗು ಆಯ್ತು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅಲ್ಲಿದ್ದವರೆಲ್ಲರೂ ಕೂಡ ಖುಷಿ ಆಗ್ತಾರೆ. ನಂತರ ಫಾರಿನ್ ಕಪಲ್ಸ್ ಅಡಾಪ್ಟ್ ಮಾಡ್ಕೊಂಡಿದ್ದಂತಹ ತಾರಾಗಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಸೊ ಹೀಗೆ ಮಿಮ್ಮಿ ಸಿನಿಮಾ ಹ್ಯಾಪಿ ಎಂಡಿಂಗ್ ಆಗುತ್ತೆ.